ನೀಲಾಂಜನಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಚಾಯಾಮಹಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ಸ್ವಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಕೆಲವೊಬ್ಬರು ಕೊಲೀಗ್ಸ್ಗಳು ಕೇಳ್ತಾ ಇರ್ತಾರೆ, ಮೆಸೇಜ್ ಕೂಡ ಮಾಡ್ತಾ ಇರ್ತಾರೆ, ಗುರುಗಳೇ ಎಲ್ಲ ವಿಡಿಯೋಸ್ನ ಮಾಡಿದಿರಿ, ಶನಿ ಮತ್ತು ಕೇತುವಿನ ಕಂಜಕ್ಷನ್ ಯುತಿ ಯಾವ ಒಂದು ವಿಧವಾದ ಜಾತಕದಲ್ಲಿ ನ್ಯೂನ್ಯತೆಗಳನ್ನು ತರುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಾವು ಕೇಳ್ತಾ ಇದ್ರಿ. ನೋಡಿ, ಇದು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರಗಳು ಭಾಳಷ್ಟು ಜಾತಕದಲ್ಲಿರುತ್ತೆ. ನಾವು ಶನಿ ಶಿಸ್ತುಬದ್ಧಿನ ಒಂದು ವ್ಯವಹಾರ ಆಗಿರ್ಬೋದು, ಜೀವನ ಆಗಿರ್ಬೋದು, ಅಥವಾ ಒಂದು ಕಾರ್ಯಗಳಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಶನಿಯ ಮಹತ್ವ ಅಂತ ನೋಡಿದ್ವಿ. ಈ ಶನಿ ಭಾಳಷ್ಟು ನ್ಯಾಯಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ಗ್ರಹ ಅಂತ ನೋಡಿದ್ವಿ. ಕಷ್ಟಪಟ್ಟು ದುಡಿಯೋರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಕೊಡ್ತಕ್ಕಂಥ ಗ್ರಹ ಶನಿ ಗ್ರಹ ಅಂತ ನೋಡಿದ್ವಿ. ಜೊತೆಗೆ ಕಷ್ಟಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಶನಿ ಗ್ರಹ ಅಂತ ನೋಡಿದ್ವಿ. ನ್ಯಾಯ, ಇವೆಲ್ಲ ನ್ಯಾಯಸಮ್ಮತವಾದ ಎಲ್ಲ ವಿಚಾರಗಳನ್ನು ಶನಿಯ ವಿಚಾರಗಳನ್ನು ನೋಡಿದ್ವಿ. ಇಲ್ಲಿ ಕೇತುವಿನ ವಿಚಾರ ಅಂತ ನೋಡಿದ್ವಿ. ಕೇತು ವಿಚಾರ ಆಧ್ಯಾತ್ಮಿಕ ಮೋಕ್ಷಕಾರಕ ಅಂತ ಕೊಡಿದ್ವಿ. ಜೊತೆಗೆ ಕಟಿಂಗ್ಕಾರಕ, ಯಾವುದೇ ಒಂದು ಭಾವದಲ್ಲಿ ಕುಟ್ಕೊಂಡ್ರೆ ಅದರ ವಿಚಾರಗಳನ್ನು ಕಟ್ ಮಾಡ್ತಕ್ಕಂಥ ಸಾಧ್ಯತೆಗಳೇ ಕೇತುವಿನ ವಿಚಾರದಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಪಂಚಮ ಸ್ಥಾನದಲ್ಲಿ ಕೇತು ಕೂತಿದ್ದಾನೆ ಎಂದಾಗ ಆ ಪೂರ್ವ ಪುಣ್ಯದ ಫಲಗಳನ್ನು ಕಟ್ ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಕೇತು ನಮಗೆ ಮೋಕ್ಷವನ್ನು ತಂದುಕೊಡ್ತಕ್ಕಂಥದ್ದು, ಜೊತೆ ಜೊತೆಗೆ ಕೇತು ಪಂಚಮ ಸ್ಥಾನದಲ್ಲಿ ಕೆಲವೊಂದು ಸಭೆಯಲ್ಲಿ ಅವಮಾನಗಳನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ನೋಡಿಬೇಕಾದ್ರೆ ಯಾರು ಪಂಚಮ ಸ್ಥಾನದಲ್ಲಿ ಕೇತು ಇರುತ್ತೋ ಅವರಿಗೆ ಸನ್ಮಾನಗಳು ಸಿಗೋದು ಕಷ್ಟ ಆಗ್ತದೆ, ಬರೆದಿಟ್ಕೊಳ್ಳಿ. ಯಾವುದಾದ್ರೂ ಸಭೆಗೆ ಮಾಡಿದಾಗ ನಿಮ್ಮನ್ನು ಗುರುಸಲೇ ಇರತಕ್ಕಂಥ ಒಂದು ಮನೋಭಾವದಿಂದ ನೀವು ನೋಡ, ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಆದರೆ ಯಾರು ನಾನು ಗುರುತಿಸ್ತೇ ಇಲ್ವಾ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗಿಬಿಡುತ್ತೆ. ಅದು ಇಂಪ್ಯಾಕ್ಟ್ ಆಫ್ ಕೇತು ಅಂತ ಕೂಡ ನೋಡಿದ್ವಿ ನಾವು. ಹಾಗಾಗಿ ಈ ಶನಿ ಮತ್ತು ಕೇತುವಿನ ಒಂದು ಸಂಗಮ ಹೇಗಿರುತ್ತೆ, ಯಾವ ಯಾವ ಮನೆಗಳಲ್ಲಿ ಯಾವ ಯಾವ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಕೋಬೋದು, ನಮ್ಮ ಸ್ನೇಹಿತರು ಕೆಲವೊಬ್ಬರು ಕೇಳ್ತಕ್ಕಂಥವ್ರಿಗೆ ನಿದರ್ಶನ ಈ ವಿಡಿಯೋ ನೋಡಿ 100% ಗೊತ್ತಾಗ್ತದೆ ಕೂಡ. ಇಲ್ಲಿ ಒಂದರ ಭಾವದಲ್ಲಿ ಲಗ್ನದಲ್ಲಿ ಶನಿ ಕೇತುವಿದ್ದಾಗ, ಶನಿ ಕೇತುವಿದ್ದಾಗ ಅಲ್ಲಿ ಒಂದು ರೀತಿಯಾಗಿ ತನ್ನ ಮೇಲೆ ರಿಮೋಟೆಡ್ ಪರ್ಸನ್ ಅಂತ ಕೂಡ ಕರೆದ್ವಿ. ನಿಗೂಢವಾಗಿರ್ತಕ್ಕಂಥದ್ದು ಇರುತ್ತೆ, ಧರ್ಮಕ್ಕೆ ಹೆಚ್ಚು ಒತ್ತು ಕೊಡದಲ್ಲೇ ಇರತಕ್ಕಂಥ ಸನ್ನಿವೇಶ ಆಗುತ್ತೆ. ಕೇತುವಿನ ತಲೆಯಿಲ್ಲದ ಬಾಲ ಅಂತ ಕರೆದ್ವಿ. ತಲೆನೇ ಇಲ್ಲ ಅದಕ್ಕೆ. ಏನು ಮಾತಾಡ್ತಾರೆ ನೋಡಿ, ಏನೇ ನೀನು ಹೆಡ್ಲಾಗಿ ಹಿಂಗೆ ಮಾತಾಡ್ತೀಯಾ, ತಲೆ ಹರಟೆ ಮಾಡ್ತೀಯಾ ಅಂತಾರೆ ನೋಡಿ. ಇದೇ ವಿಚಾರಕ್ಕೋಸ್ಕರ ನೋಡಿ, ತಲೆಯಿಲ್ಲದೆ ಮಾತಾಡ್ತೀಯಲ್ಲ, ಒಂದೂ ಇಲ್ಲ, ತಲೆ ಎಲ್ಲ ಬುಡ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀವಿ. ಈ ವಿಚಾರವಾಗಿ ಲಗ್ನದಲ್ಲಿ ಕೇತು ಇದೆಯಾ, ಧರ್ಮಕ್ಕೆ ಹೆಚ್ಚು ಪ್ರಾಧಾನ್ಯವಾಗಿ ಕೊಡೋದಿಲ್ಲ, ಸ್ವಲ್ಪ ಏಕಾಂಗಿತನ, ರಿಮೋಟ್ ಆಗಿರ್ತಕ್ಕಂಥದ್ದು, ಇವೆಲ್ಲ ವಿಚಾರ, ಮಾಟಾಮಂತ್ರ ಅವನ್ನೆಲ್ಲ ಮಾಡ್ತಕ್ಕಂಥ ವ್ಯಕ್ತಿತ್ವವರು ಜಾಸ್ತಿ ಆಗ್ತಾರೆ. ಹಾಗೆ ಎರಡರ ಭಾವದಲ್ಲಿ ಕೇತು ಶನಿ ಇದ್ದ, ಅಲ್ಲಿ ನೋಡಿ ಸಾಂಸಾರಿಕ ಜೀವನದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಕಟ್ಟಾಗ್ತಕ್ಕಂಥದ್ದಿರುತ್ತೆ, ಸರಿಯಾಗಿ ವ್ಯವಹಾರಗಳು ನಡೆಯೋದಿಲ್ಲ, ಧನ ಸಂಪಾದನೆಯಲ್ಲಿ ವಿಳಂಬತೆಯನ್ನು ಬರ್ತಕ್ಕಂಥದ್ದಿರುತ್ತೆ, ಸರಿಯಾದ ಸಮಯಕ್ಕೆ ಮದುವೆ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ, ಸರಿಯಾದ ಸಮಯಕ್ಕೆ ಹಣದ ವಿಚಾರದಲ್ಲಿ ತೊಡಕು ಆಗ್ತಕ್ಕಂಥ ಸನ್ನಿವೇಶಗಳನ್ನು ಬರ್ತಕ್ಕಂಥದ್ದಿರುತ್ತೆ, ಯಾವುದೇ ಪ್ರಮಾಣದಲ್ಲಿ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಶನಿಯ ಕೇತು ಇದ್ದಾಗ. ತೃತೀಯ ಭಾವದಲ್ಲಿ ಶನಿ ಕೇತು ಇದ್ದಾಗ ನೋಡಿ, ಇಲ್ಲಿ ಧೈರ್ಯದ ಒಂದು ಸಮಸ್ಯೆ ಕಾಡುತ್ತೆ. ನೋಡಿ, ತೃತೀಯ ಭಾವದಲ್ಲಿ ಶನಿ ಇದ್ದಾನೆ ಅಂದಾಗ ಸ್ವಲ್ಪ ಮಟ್ಟಿಗೆ ಸಹೋದರತ್ವದಲ್ಲಿ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ, ಅಲ್ಲಿ ಅವರಲ್ಲಿ ವೈರತ್ವಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಶನಿ ಮತ್ತು ಕೇತು ನಾಲ್ಕರ ಸ್ಥಾನದಲ್ಲಿದ್ದಾಗ, ಅಂದರೆ ಲಗ್ನದ ನಾಲ್ಕರ ಭಾವದಲ್ಲಿದ್ದಾಗ ಜಮೀನಿನ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ. ಮನೆ ಕಟ್ತಾ ಇದ್ದೀನಿ ಇಂದಾಗಲೂ ಕೂಡ ಅಲ್ಲಿ ಆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಸುಖ ಸ್ಥಾನ ಕಟ್ಟಾಗ್ತಕ್ಕಂಥದ್ದಿರುತ್ತೆ, ನೆಮ್ಮದಿಲೇ ಇರದಲ್ಲೇ ಇರತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆ ಶನಿ ಕೇತು ಪಂಚಮ ಸ್ಥಾನದಲ್ಲಿದ್ದಾಗ ನೋಡಿ, ಇಲ್ಲಿ ಪ್ರೀತಿಯ ಭಾವಗಳು ಕಟ್ಟಾಗ್ತದೆ. ಜೊತೆಗೆ ನಿಮ್ಮ ಬುದ್ಧಿಯಲ್ಲಿ ಒಂದು ರೀತಿಯಾದಂಥ ವ್ಯತಿರಿಕ್ತವಾದಂಥ ಒಂದು ನಾಲೆಡ್ಜ್ ಇರುತ್ತೆ, ಯಾವುದು ಆಧ್ಯಾತ್ಮಿಕ ಆಗಿರ್ಬೋದು ಅಥವಾ ಅಲ್ಲಿ ಇನ್ನೂ ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಕೂಡ ಸ್ಟಾರ್ಟ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಶನಿ ಮತ್ತು ಕೇತು ಇದ್ದಾಗ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಈ ಶನಿ ಮತ್ತು ಕೇತು ಪಂಚಮ ಸ್ಥಾನದಲ್ಲಿದ್ದಾಗ ದುರ್ಬುದ್ಧಿಯ ವಾತಾವರಣ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶನೂ ಕೂಡ ಬರ್ತದೆ. ಹಾಗೆ
ಶನಿ ಮತ್ತು ಕೇತು ಆರರ ಸ್ಥಾನದಲ್ಲಿದ್ದಾಗ ಒಂದು ರೀತಿಯಾದಂಥದ್ದು ಉಪಯೋಗ ಜಾಸ್ತಿ ಆಗಿಬಿಡುತ್ತೆ, ಶತ್ರುವಿನ ವಿನಾಶ ಅಂತ ನೋಡಿದ್ವಿ. ಅದೇ ಶನಿ ಮತ್ತು ಕೇತು ಆರರ ಸ್ಥಾನದಲ್ಲೇ ಇದ್ದರೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಅದರ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಟ್ರೆಂಡ್ಸ್ ಅಂತ ನೋಡಿದ್ವಿ. ಅದೇ ಶನಿ ಕೇತು ಸಪ್ತಮ ಭಾವದಲ್ಲಿದ್ದಾಗ, ಶನಿ ಮತ್ತು ಕೇತು ಸಪ್ತಮ ಭಾವದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ತೊಡಕಾಗ್ತಕ್ಕಂಥದ್ದಿರುತ್ತೆ. ಎರಡರ ಭಾವಗಳು ಮದುವೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಜೊತೆ ಜೊತೆಗೆ ಸಾಂಸಾರಿಕ ಜೀವನ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಸಹಿತವಾಗಿ ಬರ್ತದೆ. ಹಾಗೆ ಶನಿ ಮತ್ತು ಕೇತು ಅಷ್ಟಮ ಭಾವದಲ್ಲಿದ್ದಾಗ ನೋಡಿ, ಅಷ್ಟಮ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿಂದ ಸ್ವಲ್ಪ ದೂರ ಅಂತ ನೋಡಿದ್ವಿ. ಶನಿ ಕೇತು ಕಷ್ಟಕ್ಕೆ ಕಾರಕ ಆಗಿರ್ತಕ್ಕಂಥ ಶನಿ ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದಾಗ ಕಟ್ ಮಾಡುತ್ತೆ, ಖಂಡಿತ ಇದೊಂದು ರೀತಿಯಾಗಿ ಬೆನಿಫಿಟ್ಟನ್ನು ಕೊಡುತ್ತೆ. ಅದೇ ಶನಿ ಮತ್ತು ಕೇತು ಒಂಬತ್ತರ ಭಾವದಲ್ಲಿದ್ದಾಗ ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಅವರಿಗೆ ಒಂದು ಕಿಂತಿತ್ತು ಆಸೆ ಇರುವುದಿಲ್ಲ. ಜೊತೆಗೆ ಶನಿ ಮತ್ತು ಕೇತು ಒಂಬತ್ತರ ಭಾವದಲ್ಲಿದ್ದಾಗ ವಿದೇಶ ಪ್ರಯಾಣಕ್ಕೆ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಅದೇ ಶನಿ ಮತ್ತು ಕೇತು ಒಂಬತ್ತರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಹಾಯ ಹಸ್ತಕ್ಕೆ ಯಾರೂ ಬರದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ. ಆದರೆ ಒಂದು ವಿಚಾರ, ಒಮ್ಮೊಮ್ಮೆ ಅವರೇನಾದರೂ ಈ ನಾವು ಸನ್ಯಾಸಿ ಯೋಗ ಮತ್ತು ಮತ್ತೊಂದೆಲ್ಲ ನೋಡ್ತೀವಿ, ಈ ವಿಚಾರದಲ್ಲಿ ಸ್ವಾಭಿವೃದ್ಧಿಯನ್ನು ಜಾಸ್ತಿ ಬಂದ್ಬಿಡುತ್ತೆ. ಆಧ್ಯಾತ್ಮಿಕ ಜ್ಯೋತಿಷ್ಯದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ಶನಿ ಮತ್ತು ಕೇತು ಹತ್ತರ ಭಾವದಲ್ಲಿದೆಯಾ, ಹೆಸರು ಕೀರ್ತಿ ಸಂಪಾದನೆಗೆ ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದಿರುತ್ತೆ. ಅಲ್ಲಿ ಶನಿ ಕರ್ಮಕ್ಕೆ ಕಾರಕ ಅಂತ ನೋಡಿದ್ವಿ. ಹತ್ತರ ಸ್ಥಾನದಲ್ಲಿ ಶನಿ ಒಳ್ಳೆಯ ಫಲಗಳನ್ನು ಕೊಟ್ಟರು ಆ ಕರ್ಮದಲ್ಲಿ ಹೆಸರು ಕೀರ್ತಿಯಲ್ಲಿ ಕೇತುವಿನ ಮಹತ್ವದಿಂದ ಕೈವಾಡದಿಂದ ಅದು ಕುಗ್ಗೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇಲ್ಲಿ ಶನಿ ಮತ್ತು ಕೇತು ಹನ್ನೊಂದರ ಭಾವದಲ್ಲಿದ್ದಾಗ ನಿಮ್ಮ ಲಾಭದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಲಾಭ ಕಟ್ಟಕಟ್ಟಾಗಿ ಬರ್ತಕ್ಕಂಥದ್ದು ಒಂದೇ ಸಮನಾಗಿ ಬರೋದಿಲ್ಲ. ಈ ಶನಿ ಮತ್ತು ಕೇತುವಿನ ಮಹತ್ವ ಹನ್ನೊಂದರ ಭಾವದಲ್ಲಿದ್ದಾಗ ಎಲ್ಲ ಕಟ್ಟಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಡ ಆಗ್ತಕ್ಕಂಥದ್ದಿರುತ್ತೆ. ಸಂತಾನ ಫಲ ಕೆಲವೊಮ್ಮೊಮ್ಮೆ ತಡ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಾವು ನೋಡ್ತೀವಿ. ಅದೇ ಶನಿ ಮತ್ತು ಕೇತು ಹನ್ನೆರಡರ ಭಾವದಲ್ಲಿದ್ದಾಗ ಒಂದು ರೀತಿಯಾಗಿ ಬೆನಿಫಿಟ್ ಜಾಸ್ತಿ ಆಗುತ್ತೆ, ಖರ್ಚುಗಳ ಪ್ರಮಾಣ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ಹನ್ನೆರಡರ ಸ್ಥಾನ ನಾವು ಸೆರೆಯ ವಾಸ ಸ್ಥಾನ, ಮತ್ತೊಂದು ಸ್ಥಾನ ಮೋಕ್ಷವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶನಿ ಮತ್ತು ಕೇತು ಒಂದು ರೀತಿಯಾಗಿ ನಿಮಗೆ ಈ ಬೆನಿಫಿಟ್ಟನ್ನು ಕೊಡ್ತಕ್ಕಂಥದ್ದು ಹನ್ನೆರಡರ ಭಾವದಲ್ಲಿ ಇರ್ತದೆ. ಇಷ್ಟು ಶನಿ ಮತ್ತು ಕೇತುವಿನ ಯುತಿಯ ಸಂಗಮ ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಯಾರು ವಿಡಿಯೋಸ್ನ ನೋಡ್ತಿದ್ರೋ, ಯಾರು ಕ್ವಶನ್ ಕೇಳಿದ್ರೋ ಅವ್ರ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.